ಭಾಳ ಆಶ್ಚರ್ಯದ ಸಂಗತಿ ಅಂದರೆ ನಿಮ್ಮ ಸ್ಟೋರಿ ಕೇಳಿದಾಗಲೇ ಯು ಕೆಗೆ ಓದ್ತೀರಿ, ಅಲ್ಲಿ ಹೋಗಿ ಓದ್ತೀರಿ, ಕಾಲೇಜ್ ಡೇಸಲ್ಲೇ ಚುನಾವಣೆ ಅಲ್ಲಿ ಗೆಲ್ತೀರಿ, ಮತ್ತು ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದು ನಿಮ್ಮ ರಾಜ್ಯ ಎಲ್ಲರೂ ರಾಜ್ಯ ಇಲ್ಲಿ ಒಂದು ಚುನಾವಣೆ ಮಾಡಬೇಕು ಅಂತ ಯಾಕನ್ಸುತ್ತೆ ತಮಗೆ? ಈ ಚುನಾವಣೆ ಮುಂಚೆ ಎಮ್ ಎಲ್ ಸಿ ಚುನಾವಣೆ ಕಂಟೆಸ್ಟ್ ಮಾಡಿದ್ದೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ. ಸೊ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂಯನ್ಸಿಲಿ ಸಹಿತ ನಾನು ಯಾವುದೇ ಈ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಸ್ದೆ. 500 ಫಸ್ಟ್ ಪ್ರಿಫರೆನ್ಸ್ ಮತ ತಗೊಂಡಿದ್ದೆ, 3000ಕ್ಕಿಂತ ಹೆಚ್ಚಾಗಿ ಸೆಕೆಂಡ್ ಪ್ರಿಫರೆನ್ಸ್ ಮತ ತಗೊಂಡಿದ್ದೆ 2018 ಅಲ್ಲಿ. ಸೊ ಈ ಚುನಾವಣೆ ಅನ್ನೋದು ನನಗೆ ಸ್ಕೂಲ್ ಡೇಸ್ ಇಂದನೂ ಇದ್ದಿದ್ದೆ. ಹೈಸ್ಕೂಲಲ್ಲಿ ಚುನಾವಣೆಯಲ್ಲಿ ನಿಂತಿದ್ದೆ, ನ್ಯಾಷನಲ್ ಸ್ಕೂಲಲ್ಲಿ. ಅಲ್ಲಿ 107 ಜನದಲ್ಲಿ 102 ಜನ ನನಗೆ ಓಟ್ ಹಾಕಿ ಆಯ್ಕೆ ಮಾಡಿದ್ರು. ಅಂದ್ರೆ ಭಾರಿ ಭಾರಿ ಮತಗಳನ್ನ ಪಡೆದಿದ್ದೀರಿ ನೀವು, ಭಾರಿ ಅಂತ ಹೋಗಿದ್ದೀರಿ. ಸ್ಕೂಲ್ ಡೇಸ್ ವಿಚಾರಕ್ಕೆ ಬಂದ್ರೆ ಸೇವಾದಳದಲ್ಲಿ ಲೀಡರ್ ಆಗಿದ್ದೆ, ಬೆಂಗಳೂರು ದಕ್ಷಿಣ ಭಾಗದ ಲೀಡರ್ ಮಾಡಿದ್ರು ನನ್ನ ಭಾರತ್ ಸೇವಾದಳದಿಂದ. ಪ್ರತಿ ವರ್ಷ ಬೆಸ್ಟ್ ವಾಲಂಟಿಯರ್ ಅಂತ ಅವಾರ್ಡ್ ತಗೋತಿದ್ದೆ ಶಾಲೆಯಲ್ಲಿ. ಅವಾಗಿಂದನೂ ಆ ಆಸ್ಪಿರೇಷನ್ ಇದೆ. ಸೊ ಅದಾದ್ಮೇಲೆ ಇಂಜಿನಿಯರಿಂಗ್ ಅಂತ ಬಂದಾಗ ಎಲ್ಲ ಒಂದ್ ಕಡೆ ಓದಬೇಕು, ಓದ ಕಡೆ ಜಾಸ್ತಿ ಗಮನ ಕೊಡ್ಬೇಕಾಗತ್ತೆ. ಇಂಜಿನಿಯರಿಂಗ್ ಅಂತ ಬಂದ್ರು ಇಂಜಿನಿಯರಿಂಗ್ ಓದ್ತಿರೋರು ಕೇಳಿ ಹೇಳ್ತಾರೆ ಇಂಜಿನಿಯರಿಂಗ್ ಕತೆ. ಸೊ ಅದಾದ್ಮೇಲೆ ಯು ಕೆಗೆ ಹೋದಾಗ, ಯು ಕೆಗೆ ಹೋದೆ ಮಾಸ್ಟರ್ಸ್ ಮಾಡ್ಬೇಕು ಅಂತೇಳಿ. ಅಲ್ಲಿ ಚುನಾವಣೆದು ಒಂದು ಪೋಸ್ಟರ್ ಕಾಣಿಸ್ತು ಯೂನಿವರ್ಸಿಟಿಲಿ. ಯಾಕೆ ಇಲ್ಲೂ ಒಂದು ಕಾಲಿಡಬಾರ್ದು, ಕರ್ನಾಟಕದಲ್ಲೇ ರಾಜಕಾರಣ ಮಾಡಿದ್ರು ನೀವು ಕಾಲಿ, ಇನ್ ಇಲ್ಲಿ ಯಾವುದು ಅಂತ. ದೊಡ್ಡ ಅದು ಒಂದು ಸ್ವಲ್ಪ ನೆಕ್ಸ್ಟ್ ಲೆವೆಲ್ ಯು ಕೆ. ಬಟ್ ಅಲ್ಲಿಂಗೆ ಅಲ್ಲಿ ಸೇಮ್, ಅಲ್ಲಿ ಇಲ್ಲಿ ತರ ಇ ವಿ ಎಂ ಎಲ್ಲ ಇಲ್ಲ. ಯೂನಿವರ್ಸಿಟಿ ಮಾಮೂಲಿ ನಮ್ದು ಬ್ಯಾಲೆಟ್ ಬ್ಯಾಲೆಟ್. ಸೊ ಎಲ್ಲ ನನ್ಗೆ ಅಲ್ಲೊಂದಷ್ಟು ಜನ ಹೇಳಿದ್ರು, ಏ ಇಲ್ಲಿ ಬಂದು ಇಲ್ಲಿ ಏನಕ್ಕೆ ಮಾಡ್ತೀಯ, ಇದು ಬೇಕಾ, ಇದು ಬಂದಿರೋದು ಏನಕ್ಕೆ, ಬ್ಯಾಂಕಲ್ಲಿ ಸಾಲ ಗೆಲ್ಲ ಮಾಡ್ಕೊಂಡ್ ಬಂದಿರ್ತೀವಿ, ಇದೆಲ್ಲ ಬೇಕಾ ಅಂತ. ಇಲ್ಲಪ್ಪ ನಾನು ನಿಲ್ಬೇಕು ಅಂತ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ ಪೋಸ್ಟ್ ನೋಡಿದ ತಕ್ಷಣ. ನಾನು ಇಲ್ಲದೆ ಅದೇ, ನನ್ನ ಎದುರುಗಡೆ 3 ಜನ ಬ್ರಿಟಿಷ್ ಅವರು ಇದ್ರು. ಸೊ ಇಂಗ್ಲಿಷ್, ಸೊ ನಾನು ಗೆದ್ದೆ. ಹೆಂಗೆ ಅದು ಸಾಧ್ಯ ಆಯಿತು? ಸ್ಟೂಡೆಂಟ್ಸ್ ಎಲ್ಲ ಚೆನ್ನಾಗಿ ನಮ್ಮ ಜೊತೆ ಚೆನ್ನಾಗಿದ್ರು, ನಿಂತ್ಕೋತೀನಿ ಅಂತ ಹೇಳಿದೆ. ಎಲ್ಲ ಬರೀ ನಮ್ಮ ಕರ್ನಾಟಕದವರಲ್ಲ, ಎಲ್ಲ ರಾಜ್ಯದವರು ಸಪೋರ್ಟ್ ಮಾಡಿದ್ರು. ಇಂಡಿಯನ್, ಏಷ್ಯನ್, ಬೇಸಿಕ್ ಏಷ್ಯನ್, ಓಕೆ, ಏಷ್ಯನ್ ಕಮ್ಯುನಿಟಿ ದೇ ಸಪೋರ್ಟೆಡ್ ಮಿ. ಅದು ಫಸ್ಟ್ ರೌಂಡಲ್ಲೇ ಗೆದ್ದೆ. ಅದೇ ಹೆಂಗೆ, ಫಸ್ಟ್ ರೌಂಡ್ ಅಲ್ಲೇ ಡಿಕ್ಲೇರ್ ಮಾಡಿದ್ರು. ಸೊ 50% ಗಿಂತ ಜಾಸ್ತಿ ವೋಟ್ಸ್ ಇತ್ತು ನಂದು. ಸೊ ಫಸ್ಟ್ ರೌಂಡ್ ಅಲ್ಲೇ ಡಿಕ್ಲೇರ್ ಮಾಡಿ, ಐ ವಾಸ್ ದ ಫಸ್ಟ್ ಇಂಡಿಯನ್ ಗ್ರಾಜ್ಯುಯೇಟ್ ಟು ಸಿಟ್ ಆನ್ ದಿ ಬೋರ್ಡ್ ಆಫ್ ಗವರ್ನರ್ಸ್ ಅಲ್ಲಿ ಯೂನಿವರ್ಸಿಟಿಯಲ್ಲಿ. ಸೊ ಸಾಕಷ್ಟು ಕಮಿಟಿಗಳು ಚೇರ್ ಮಾಡಿದೆ, ಇನ್ವಾಲ್ವ್ ಆಗಿದೆ. ಭಾಳ ಒಂದು ಅದ್ಭುತವಾದ ಅನುಭವ ಅದು. ಯಾಕೆಂದ್ರೆ ಒಂದು ಸಾರ್ತಿ ಪಾರ್ಲಿಮೆಂಟಲ್ಲಿ ಒಂದು ಡಿಬೇಟಲ್ಲಿ ಕೂತ್ಕೊಳ್ಳೋ ಒಂದು ಅವಕಾಶ ಸಿಕ್ತು, ಯು ಕೆ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಳ್ಳೋ ಒಂದು ಅವಕಾಶ. ಅದು ಏನಂತಾರೆ, ಎಷ್ಟೋ ಕೋಟಿಯಲ್ಲಿ ಒಬ್ರು. ಅದಕ್ಕೆ ನನಗೆ ದೇವರಲ್ಲಿ ಖಂಡಿತವಾಗಿ ನಮಸ್ಕರಿಸ್ತೀನಿ. ಅದಕ್ಕೆ ಯು ಕೆ ಪಾರ್ಲಿಮೆಂಟ್ ಅಲ್ಲಿ ಒಂದಿನ ಕೂತು ಬಿಕಾಸ್ ಆಫ್ ಅಲ್ಲಿ ಯೂನಿವರ್ಸಿಟಿ ಚುನಾವಣೆ ಗೆದ್ದಿದ್ರಿ, ಈಗ ಕರ್ನಾಟಕದ ವಿಧಾನಸೌಧದಲ್ಲಿ ವಿಧಾನಸಭೆಯಲ್ಲಿ ಕೂರ್ಬೇಕು ಅಂತ ಬಂದಿದ್ದೀರಿ, ಸಾಧ್ಯ ಆಗತ್ತ ಗೌಡ್ರೆ? ಇದು ಯಾಕೆ ಸಾಧ್ಯ ಆಗಲ್ಲ? ಯಾಕೆ ಸಾಧ್ಯ ಆಗಲ್ಲ? ಖಂಡಿತವಾಗೂ ಆಗತ್ತೆ. ಜನ ಬದಲಾವಣೆ ಕೇಳ್ತಿದ್ದಾರೆ, ಜನಗಳು ಬುದ್ಧಿವಂತರಾಗಿದ್ದಾರೆ. ಮುಂಚೆ ತರ ಇಲ್ಲ ಈಗ ಜನಗಳ ಮನಸ್ಥಿತಿ. ನೀವು ಎಲ್ಲೇ ಹೋದ್ರು ಈಗ ನಿಮ್ಗೆ ಕೇಳ್ತೀನಿ ಬದಲಾವಣೆ ಬೇಡವಾ? ಬೇಕೇ ಬೇಕು, ಇದು ಒಳ್ಳೆ ಕದೇ ಆಯ್ತಲ್ಲ. ಹಂಗಿದ್ರೆ ಸಾಧ್ಯ ಆಗುತ್ತೆ. ಬಟ್ ಒಂದು ವಿಚಾರ, ಅಷ್ಟೆಲ್ಲ ಅಲ್ಲೆಲ್ಲ ಓದಿದ್ರಿ, ಅಲ್ಲಿ ವರ್ಕ್ ಮಾಡಿದ್ರಿ, ಬ್ಯಾಂಗ್ಳೂರ್ಗೆ ಬಂದ್ರಿ, ಈಗ ಇದು ಮಾಡ್ತಿದ್ರಿ, ನಿಮ್ಮ ಮನೇಲಿ ಏನಾದರೂ ರಾಜಕೀಯ ಅಂತ ಕ್ಷಣ? ನಮ್ಮ ಮನೆಯಲ್ಲಿ ಯೋಚನೆ ಮಾಡಪ್ಪ ಅಂದ್ರು, ಯೋಚನೆ ಮಾಡು ಅಂದ್ರು ನನ್ನ ವೈಫು. ಯೋಚನೆ ಮಾಡಿ ಡಿಸೈಡ್ ಮಾಡಿದ್ರೆ ತೊಂದರೆ ಇಲ್ಲ, ಸಪೋರ್ಟ್ ಇದೆ ಮನೇಲಿ 100%. ಎಸ್, ಆದರೂ ಏನು ಗೊತ್ತಾ, ಪದ್ಮನಾಭನಗರದ ಸಾಮ್ರಾಟ್ ಅಶೋಕ್ ಆಪೋಸಿಟ್ ಚುನಾವಣೆ ಮಾಡೋದು ಈಸಿನಾ ಅಜಯ್ ಗೌಡ್ರೆ? ಕಷ್ಟ ಅಂತೂ ಅಲ್ಲ, ಕಷ್ಟ ಅಲ್ಲ, ಜನಗಳಿರೋವರೆಗೂ ಕಷ್ಟ ಅಲ್ಲ. ಜನಗಳು ಬುದ್ಧಿವಂತರಾಗಿದ್ದಾರೆ, ನಾನು ಅವಾಗಲೇ ಹೇಳಿದೆ, ಬುದ್ಧಿವಂತರಾಗಿದ್ದಾರೆ. ಇಲ್ಲಿವರೆಗೂ ಹೇಗಿತ್ತೋ ಗೊತ್ತಿಲ್ಲ, ಯಾಕೆಂದರೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ನಮ್ಮ ಪದ್ಮನಾಭನಗರ ವಿಧಾನಸಭೆಯಲ್ಲಿ ಲಾಸ್ಟ್ 5 ಚುನಾವಣೆಯಲ್ಲೂ ಯಾರು ರಿಪಿಟೇಟಿವ್ ಕಂಟೆಸ್ಟೆಡ್ಸ್ ಇಲ್ಲ. ಜನತಲ್ಲಾಗ್ಬೋದು, ಕಾಂಗ್ರೆಸ್ ಅಲ್ಲಾಗ್ಬೋದು, ಇಡೀ ರಾಜ್ಯನೇ ಮಾತಾಡುತ್ತೆ. ಇದೊಂದು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ ಪದ್ಮನಾಭನಗರ ಅಂತ. ಹೌದು, ಖಂಡಿತವಾಗೂ. ಅಲ್ಲಿ ಕಾಂಗ್ರೆಸ್ ಕೈಲಿ ಜೆ ಡಿ ಎಸ್ ಕೈಲಿ ಆಗಲಿಲ್ಲ, ಆಮ್ ಆದ್ಮಿ ಪಾರ್ಟಿಲಿ ಹೆಂಗಾಗುತ್ತೆ ಅಜಯ್ ಗೌಡರಲ್ಲಿ ಅಂತ.
ಖಂಡಿತವಾಗೂ ನಾನು ಕಾಂಗ್ರೆಸ್ ಜೆ ಡಿ ಎಸ್ಗೆ ಯಾರು ಜನಗಳು ಓಟ್ ಹಾಕಿ ಮೂರ್ಖರಾಗ್ತಿದ್ರು ಅವ್ರಿಗೆ ಹೇಳ್ತಿರೋದಿಷ್ಟೇ, ನೀವು ಬಲಿಪಶುಗಳಾಗಿರೋದು, ಆ ಎಮೋಷನಲ್ ಗೇಮ್ ಆಡ್ತಿದ್ದಾರೆ, ಒಬ್ಬರನ್ನ ಗೆಲ್ಸಕ್ಕೆ ನಿಮ್ಮನ್ನೆಲ್ಲ ಬಳಸ್ಕೊತಾ ಇದ್ದಾರೆ, ಅದರಿಂದ ಹೊರಗಡೆ ಬನ್ನಿ, ಪರ್ಯಾಯ ಇರಲಿಲ್ಲ ನಿಮ್ಗೆ ಇಲ್ಲಿವರೆಗೂ, ನಾವು ಪರ್ಯಾಯ ಬಂದಿದ್ದೀವಿ, ಈಗ ಆಲ್ಟರ್ನೇಟ್ ಇರಲಿಲ್ಲ ಅಲ್ಲ, ಸೊ ನಿಮ್ಮ ಓಟು ಸ್ಪ್ಲಿಟ್ ಆಗ್ತಿತ್ತು, ನಿಮಗೆ ಬೇಕು ಅನ್ಸಿದ್ರು ಬೇಡ ಅನ್ಸಿದ್ರು ಓಟ ಹಾಕೋ ಒಂದು ಪರಿಸ್ಥಿತಿಗೆ ತಗೊಂಬಂದು ನಿಲ್ಲಿಸ್ಬಿಟ್ಟಿದ್ರು. ನಿಮ್ಮ ನಿಮ್ಮ ಏನು ನೀವು ಫಾಲೋ ಮಾಡುವಂತ ಒಂದು ಪಕ್ಷಗಳು ಆ ಒಂದು ಮನಸ್ಥಿತಿಗೆ ನಿಲ್ಲಿಸಿದ್ದಾಗ ನೀವು ಪಾಪ ನೀವು ಏನು ಮಾಡೋಕ್ಕಾಗಲ್ಲ, ಇಲ್ಲಿವರೆಗೂ ಬಲಿ ಪಶುಗಳಾಗಿದ್ದೀರಾ, ಯಾಕಂದ್ರೆ 5 ಸರ್ತಿನೂ ಓಟ್ ವೇಸ್ಟ್ ಆಗಿದೆ, ಏನು ಬೂತ್ವರೆಗೂ ಹೋಗಿ ಹೊತ್ತು ಬಂದು ಬರೋದಕ್ಕೆ ಏನು ಟೈಮು ಅದು ವೇಸ್ಟ್ ಆಗೋಗಿದೆ. ಬಟ್ ಈ ಸರ್ತಿ ದಯವಿಟ್ಟು ಒಂದು ಪರ್ಯಾಯ ಇದೆ, ಯೋಚನೆ ಮಾಡಿ ಒಂದು 5 ನಿಮಿಷ ತೂಗಿ ಕ್ಯಾಂಡಿಡೇಟ್ಗಳನ್ನ ವೋಟ್ ಮಾಡಿ.